ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರ ಸಾಗರ್ ಸ್ಟೋರಿ. ಶುಭೋದಯ ಮ್ಯಾಮ್ ಎಲ್ಲರಿಗೂ. ಆಕ್ಚುಲಿ ನಮ್ಮ RCB ಫ್ಯಾನ್ಸ್ ಗಳಿಗೆ ಇವತ್ತಿಂದ WPL ಸ್ಟಾರ್ಟ್, ವುಮೆನ್ಸ್ ಪ್ರೀಮಿಯರ್ ಲೀಗು ಸ್ಟಾರ್ಟ್. ಯಾಕಂದ್ರೆ ಇವತ್ತು ನಮ್ಮ RCB ದು ಮ್ಯಾಚ್ ಇದೆ. ಕಾಮೆಂಟ್ ಸೆಕ್ಷನ್ ಎಲ್ಲ ಊರ್ ಬಾಗಿಲು ಮಾಡಿದ್ರು, ಏನ್ ಗುರು ಇಷ್ಟೊತ್ತಾಗಿದೆ ವಿಡಿಯೋನೇ ಮಾಡಿರ್ವಲ್ಲ RCB ಮ್ಯಾಚ್ ತು, ನೆನ್ನೆ ಅಷ್ಟು ಬೇಗ ವಿಡಿಯೋ ಮಾಡ್ಬಿಟ್ಟಿದ್ದೆ ಅಂತ ಎಲ್ಲ ಊರ್ ಬಾಗಿಲು ಮಾಡ್ತಾ ಇದ್ದಾರೆ ನನಗೆ. ಸ್ವಲ್ಪ ಡಿಲೇ ಆಯಿತು ವಿಡಿಯೋ ಮಾಡೋದಕ್ಕೆ. ಸೊ ಓಕೆ, ಇವತ್ತಿನ ಮ್ಯಾಚಲ್ಲಿ ಏನಾಗಬಹುದು ಅಂತ ಪ್ರಿಡಿಕ್ಷನ್ ಗಿಡಿಕ್ಷನ್ ಎಲ್ಲ ಮಾಡೋದಿಲ್ಲ. ಯಾಕೆಂದರೆ ಫಸ್ಟ್ ಮ್ಯಾಚ್ ನಾನು ಗುಜರಾತ್ ಜೈಂಟ್ಸ್ ಗೆಲ್ಬೋದು ಅಂತ ಅನ್ಕೊಂಬಿಟ್ಟಿದೆ. ಯಾಕಂದರೆ ಅವರ ಬ್ಯಾಟಿಂಗ್ ಏನಪ್ಪ ಒಂಥರ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು, ಎಲ್ಲ ಡಕೌಟ್ ಆಗೋಗ್ಬಿಟ್ಟಿದ್ರೆ ಏನು ಮಾಡ್ತೀರಾ. ಸೊ ನಸೀಬ್ ಹಂಗಿತ್ತು ಅಂತ ಕಾಣ್ತಿದೆ. KKR ಅವರು ಒಂದು 140 runs ಗೆದ್ದಿದ್ರು RCB ಮೇಲೆ. ಸೊ ಇಲ್ಲಿ ನೋಡ್ರಿ, ಇವರು ಕೂಡ ಮುಂಬೈ ಇಂಡಿಯನ್ಸ್ ಅವರು ಒಂದು 140+ runs ಗೆದ್ದಿದ್ದಾರೆ. ಸೊ ಅಲ್ಲೂ ಫಸ್ಟ್ ಮ್ಯಾಚ್ ಹಂಗೆ ಆಗಿತ್ತು, IPLಲ್ಲೂ ಕೂಡ ಇನಾಗರಲ್ ಮ್ಯಾಚ್, ಇಲ್ಲೂ ಕೂಡ ಇನಾಗರಲ್ ಮ್ಯಾಚ್ ಆ ರೇಂಜಿಗೆ ಡಾಮಿನೇಟಿಂಗ್ ವಿಕ್ಟ್ರಿನ ಮಾಡಿದರೆ ಒಂಥರ ದಾಖಲೆಯ ವಿಕ್ಟ್ರಿ ಅಂತ ಹೇಳಬೇಕು. ಈ IPL ಅಲ್ಲಿ ಈ ಪಾರ್ಟ್ನಿಂದ ವಿಕ್ಟ್ರಿ ಆಗುತ್ತೋ ಆಗೋದಿಲ್ವೋ ಅಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಗುಜರಾತ್ ಜೈಂಟ್ಸ್ ಅಂತ ಒಂಥರ ಸಿಕ್ಕಾಪಟ್ಟೆ ಒಂಥರ ಡಮ್ಮಿ ಥರ ಕಾಣ್ತಿದ್ರು, ಆ ಡಕ್ಔಟ್ ಆಗಿದ್ದು. ನಾನು 3 ಜನ ಇವಾಗ ಗುಜರಾತ್ ಜೈಂಟ್ಸ್ ಮ್ಯಾಚ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ, ನಾನು RCB ಮ್ಯಾಚ್ ಬಗ್ಗೆ ಅಲ್ವಾ ಮಾತಾಡಬೇಕಾಗಿರೋದು. ಡೆಲ್ಲಿ ಮೇಲೆ ಆಡ್ತಿದ್ರೆ ಗುರು ನಮ್ಮ RCB DY ಪಾಟೀಲ್ ಸ್ಟೇಡಿಯಂ ಅಲ್ಲಿ ಅಲ್ಲ, ಬ್ರಬೋನ್ ಸ್ಟೇಡಿಯಂ ಅಲ್ಲಿ ಆಗ್ತಿದೆ ನಮ್ಮ ಮ್ಯಾಚ್. ಸೆಕೆಂಡ್ ಮ್ಯಾಚು DY ಪಾಟೀಲ್ ಸ್ಟೇಡಿಯಂ ಅಲ್ಲಿ ಆಗ್ತಿದೆ. ಇನ್ಫ್ಯಾಕ್ಟ್ ಇಬ್ರು ಹೊಸಬ್ರು ಗುಜರಾತ್ ಜೈಂಟ್ಸ್ ವರ್ಸಸ್ UP ವಾರಿಯರ್ಸ್ ಆಡ್ತಾ ಇದ್ದಾರೆ ಸೆಕೆಂಡ್ ಮ್ಯಾಚ್ ಅಲ್ಲಿ. ಆ ಮ್ಯಾಚ್ ನ ಯಾರು ನೋಡ್ತಾರೋ ನೋಡಲ್ವೋ ಗೊತ್ತಿಲ್ಲ. ಸೊ ಇನ್ಯಾವ ಏನಾದ್ರು ಚೆನ್ನಾಗಿ ಆಯಿತು ಅಂದರೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅದು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ RCB ಮ್ಯಾಚು DC ಮೇಲೆ ಆಡ್ತಿದ್ದಾರೆ ಗುರು. ಸೊ DC ಅಂತ ಬಂದಾಗ ಅವರು ಕೂಡ ಸಖತ್ತಾಗೆ ಕಾಣಿಸ್ತಿದ್ದಾರೆ. ಲಾನಿಂಗ್ ಅವರು ಕ್ಯಾಪ್ಟನ್ನು, ಶಫಾಲಿ ವರ್ಮಾ ಇದ್ದಾರೆ. ಸೊ ಒಂಥರ ರೋಡ್ರಿಕ್ಸ್ ಇದ್ದಾರೆ. ಸೊ ಇದಕ್ಕಿಂತ ಟೀಮ್ ಬೇಕಾಗಿರೋ ಬೆಂಕಿ ಇದೆ ಅವ್ರದ್ದಂತೂ ಬ್ಯಾಟಿಂಗ್ ಹೇಳಬೇಕು ಅಂತಂದರೆ, ಎಲ್ಲಾನು ಒಂಥರ RCBಗೆ ಟಕ್ಕರ್ ಕೊಡೋ ಥರನೇ ಇದೆ, ಕಾಣಿಸ್ತಾ ಇದೆ. ಸೊ ನಮ್ಮ RCB ಬಗ್ಗೆ ಅಂತ ಕೇಳೋಂಗೇನಿಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಇದೆ ಟೀಮ್ ಮಾತ್ರ. ಅಂದರೆ ಏನು ಗುರು ಹೇಳ್ತಿದ್ದೆ, ನೀನು ಪ್ರಿಡಿಕ್ಷನ್ ನೆಟ್ವರ್ಕ್ ಮಾಡಿದೆ, ನಿನ್ನ ಪ್ಲೇಯಿಂಗ್ ಲೆವೆನೇ ಹೇಳಕ್ಕೆ ಬರ್ತಾ ಇಲ್ಲ ನಿನಗೆ. ಮಸ್ತಿದೆ ಅಂತ ಹೆಂಗೂ ಹೇಳ್ತೀಯ, ಹಂಗೆ ಹೇಳ್ತೀನಿ, ಮಸ್ತಿದೆ ನಮ್ಮ ಟೀಮ್ ಅಂತ. ಸೊ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇರ್ಬೋದು, ಈ ಥರ ಇರ್ಬೋದು ಅಂತ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ಗಳೆಲ್ಲ ರಿಪೋರ್ಟ್ಸ್ ಪ್ರಕಾರ ಹೇಳ್ತಿದೆ. ಜೊತೆಗೆ ನನ್ನ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಕೂಡ ನೆನ್ನೆ ಡಿಸ್ಕಸ್ ಮಾಡಿದ್ದೀನಿ, ಈ ಥರ ಇರಬಹುದು ಗುರು ಅಂತ. ಸೊ ಇದು ಮ್ಯಾಚ್ ಟೈಮಲ್ಲಿ ವೇರಿಯೇಷನ್ ಅಂತೂ ಪಕ್ಕ ಹಾಗೆ ಆಗುತ್ತೆ. ಫಸ್ಟ್ ಮ್ಯಾಚು ಸೆಕೆಂಡ್ ಇನಿಂಗ್ಸಲ್ಲಿ ಒಂಥರ ಬೋರಿಂಗ್ ಆಗೋಗ್ಬಿಡ್ತು. ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಹೆವಿ ಅಂದರೆ ಹೆವಿ ಸ್ಟಾರ್ಟ್, ಕಿಕ್ ಸ್ಟಾರ್ಟ್ ಏನು ಸಿಗಲಿಲ್ಲ, ಒಂಥರ ಇಂಟೆನ್ಸ್ ಆಗಿ ಏನೂ ಆಗಲಿಲ್ಲ ಮ್ಯಾಚು. ಸೆಕೆಂಡ್ ಮ್ಯಾಚ್ ಆದರೂ ಇಂಟೆನ್ಸ್ ಆಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. 3.5 ಮ್ಯಾಚ್ನ ನೋಡೋಣ ಮಾತ್ರ ಮರಿಬೇಡಿ, ಥರ್ಡ್ ಮ್ಯಾಚ್ನ ಮಿಸ್ ಮಾಡಿಕೊಂಡ್ರೆ ಸೆಕೆಂಡ್ ಮ್ಯಾಚ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಮ್ಮ RCB ವುಮೆನ್ಸ್ ಆಡ್ತಾ ಇದ್ದಾರೆ. ಸೊ RCB ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಒಬ್ಬಿಯಸ್ಲಿ, ನಾನು ಎಲ್ಲ ಮ್ಯಾಚ್ ಬಂದ್ರೂ ಕೂಡ ನಾನು ಪ್ರಿಡಿಕ್ಷನ್ ಗಿಡಿಕ್ಷನ್ ಎಲ್ಲ ಮಾಡಲ್ಲ RCB ಅಂತ ಬಂದಾಗ RCBನೇ ಗೆಲ್ಲುತ್ತೆ ಅಂತ ಹೇಳ್ತೀನಿ. ಲಾಸ್ಟ್ ಮ್ಯಾಚ್ ಬೇರೆ ಹೆವಿಯಾಗಿ ಉಡಾಯಿಸ್ಕೊಂಡ್ಬಿಟ್ಟಿದ್ರೆ ಗುಜರಾತ್ ಜೈಂಟ್ಸ್, ಇವತ್ತು ಬೇರೆ ಅವ್ರದ್ದು ಮ್ಯಾಚ್ ಇದೆ, ಇವತ್ತೇನಾದ್ರು ಉಡಾಯಿಸ್ಕೊಂಡ್ರು ಅಂದರೆ ಅವ್ರ ಕತೆ ಮುಗೀತು ಅಂತಲೇ ಅರ್ಥ, ಅವ್ರು ಕ್ವಾಲಿಫೈ ಆಗಕ್ಕೆ ಆಗೋದಿಲ್ಲ ಅಂತಲೇ ಅರ್ಥ. ಯಾಕಂದರೆ ಆ ಪಾರ್ಟಿ ರನ್ ರೇಟಲ್ಲಿ ಒಡಿಸ್ಕೊಂಡಿದ್ದಾರೆ. ಇವತ್ತಿನ ಮ್ಯಾಚ್ ಅಂದ್ರೆ ಸೋತರು ಅಂತಂದ್ರೆ ಅವ್ರ ಕತೆ ಮುಗ್ದಂಗೆ ಗುಜರಾತ್ ಜೈಂಟ್ಸ್. ಇನಾಗರಲ್ ಸೀಸನ್ ಅಲ್ಲಿ ಎರಡೇ ಮ್ಯಾಚ್ಗೆ ಕತೆ ಮುಗ್ದಂಗೆ ಅವ್ರದ್ದು. ಬ್ರಬೋನ್ ಸ್ಟೇಡಿಯಂ ಪಿಚ್ ರಿಪೋರ್ಟ್ಗೆ ಬಂತು ಅಂತಂದ್ರೆ, ಇದು ಬ್ಯಾಟಿಂಗ್ ಪ್ಯಾರಡೈಸ್ ಗೊತ್ತಿರೋ ಹಾಗೆ ನೀವು ನೋಡಿರ್ತೀರ. IPL ಕೂಡ ಮ್ಯಾಚಸ್ ಎಲ್ಲ ಆಗಿತ್ತು, ಬ್ರಬೋನ್ DY ಪಾಟೀಲ್ ಎಲ್ಲ ಇದೆಲ್ಲ ಬ್ಯಾಟಿಂಗ್ ಪ್ಯಾರಡೈಸ್. ಮುಂಬೈಲಿ ಯಾವ ವಿಕೆಟ್ಗಳಿದಾವೆ ಎಲ್ಲ ಆಲ್ಮೋಸ್ಟ್ ಬ್ಯಾಟಿಂಗ್ ಪಿಚ್ಗಳಂತ ಹೇಳಬೇಕು. 170 ಏನಾದ್ರು ಹೊಡೆದ್ರು ಅಂತಂದ್ರೆ ಬ್ಯಾಟಿಂಗ್ ಆಡೋದಕ್ಕೆ ಚೇಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಫಸ್ಟ್ ಬ್ಯಾಟಿಂಗ್ ಆಡಿದ್ರು 170 ಟಾರ್ಗೆಟ್ ಇಟ್ಕೊಂಡಿರ್ಬೇಕು. 170 ಎನಿಥಿಂಗ್ ಅಬೌವ್ 170 ಒಂದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿರುತ್ತೆ. ವುಮೆನ್ಸ್ ಕ್ರಿಕೆಟ್ ಅಲ್ಲಿ ಹೇಳ್ತಾ ಇಲ್ಲ ನಾನು, ಮೆನ್ಸ್ ಕ್ರಿಕೆಟ್ ತಗೊಂಡು ಹೇಳ್ತಾ ಇರೋದು. ವುಮೆನ್ಸ್ ಕ್ರಿಕೆಟ್ ಅಷ್ಟೊಂದು ಇಲ್ಲಿ ಆಗಿಲ್ವಲ್ಲ, ಸೊ ನಾವು ಮೆನ್ಸ್ ಕ್ರಿಕೆಟ್ನಲ್ಲಿ ಟ್ಯಾಲಿ ಮಾಡಬೇಕಾಗುತ್ತೆ. ಇಲ್ಲಿಂದ ವುಮೆನ್ಸ್ ಕ್ರಿಕೆಟ್ ಸುಮಾರು ಆಗುತ್ತಲ್ಲ, ಅವಾಗ ವುಮೆನ್ಸ್ ಕ್ರಿಕೆಟ್ ನಾವು ಟ್ಯಾಲಿ ಮಾಡ್ಕೋಬಹುದು. ಮೆನ್ಸ್ ಕ್ರಿಕೆಟ್ಗೂ ವುಮೆನ್ಸ್ ಕ್ರಿಕೆಟ್ಗೂ ಇವಾಗ ಕಂಪೇರ್ ಮಾಡೋದಕ್ಕಾಗಿದ್ದಿಲ್ಲ. 170 ಅಂತೂ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಗುರು. ಯಾಕಂದ್ರೆ ನೆನ್ನೆ ಫಸ್ಟ್ ಮ್ಯಾಚಲ್ಲಿ ಹೊಡೆದಿದ್ದು 200+ ಹೊಡೆದ್ರಲ್ಲ ಗುರು. ಸೊ ಆದ್ರಿಂದ 170 ಹೊಡಿಲೇಬೇಕು ಗುರು ಅಂತ ಇಟ್ಕೊಂಡಿರ್ತಾರೆ. ನಮ್ಮ RCB ಫಸ್ಟ್ ಬ್ಯಾಟಿಂಗ್ ಆಡುತ್ತಾ ಅಥವಾ ಇವ್ರು ಬ್ಯಾಟಿಂಗ್ ಆಡ್ತಾರೆ ಅಂತ ಕಾದು ನೋಡಬೇಕು. ಟಾಸ್ ಗೆದ್ದವರು ಆಬ್ವಿಯಸ್ಲಿ ಬೌಲಿಂಗ್ ತಗೊಳೋದಕ್ಕೆ ನೋಡ್ತಾ ಇರ್ತಾರೆ, ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಈ ವುಮೆನ್ಸ್ ಪ್ರೀಮಿಯರ್ ಲೀಗ್ ಬಂದ್ ಅಂತ ಬಂದಾಗ ಜಾಸ್ತಿ ಮಾತಾಡೋದಕ್ಕೆ ಏನು ಇರೋದಿಲ್ಲ. ಯಾಕಂದರೆ ಸ್ಟ್ಯಾಟ್ಸ್ಗಳು ನಮಗೆ ಅಷ್ಟೊಂದು ಸಿಗೋದಿಲ್ಲ. ಇವಾಗೆಲ್ಲ ಏನೇನು ಹೇಳ್ತಾ ಇದ್ದೀನಿ ನಿಮಗೆ, ಇದೆಲ್ಲ ಮೆನ್ಸ್ ಕ್ರಿಕೆಟ್ನೇ ಹೇಳ್ತಾ ಇರೋದು, ವುಮೆನ್ಸ್ ಕ್ರಿಕೆಟ್ ಯಾವುದು ಹೇಳ್ತಾ ಇಲ್ಲ. ಸೊ ಮೆನ್ಸ್ಗೂ ವುಮೆನ್ಸ್ಗೂ ಒಂಥರ ನಾವು ಟ್ಯಾಲಿ ಮಾಡೋಕ್ಕಾಗಲ್ಲ. ಏನು ಗುರು, ನೆನ್ನೆ 200 ಹೊಡೆದಿದ್ರೆ ಗೊತ್ತಾ, ಏನು ಬರೀ 150-160 ಅಂತ ಹೇಳ್ತಿದ್ದೆ 200 ಹೊಡೆದಿದ್ರೆ ಮುಂಬೈ ಇಂಡಿಯನ್ಸಲ್ಲಿ. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಯಾವುದೋ ಒಂದು ಮ್ಯಾಚ್ 200 ಬರುತ್ತೆ, ಎಲ್ಲ ಮ್ಯಾಚ್ 200 ಬರಬೇಕಲ್ಲ. ಕಾದು ನೋಡೋಣ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ. ನಮ್ಮ RCB ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್, ನಮ್ಮ ಡಾರ್ಲಿಂಗ್ ಸ್ಮೃತಿ ಮಂದನ ಇವತ್ತು ನಾಯಿ ಹೊಡೆದಂಗೆ ಉಡಿಯೋದು ನೋಡ್ಬೇಕು ನಾವು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.